ಆತ್ಮೀಯ ಎಲ್ಲಾ ಕಾರ್ಯಕರ್ತ ಬಂಧುಗಳೇ ಬಹುಶಃ ನಾವು ದೇಶ ಸ್ವಾತಂತ್ರ್ಯದ ಇತಿಹಾಸವನ್ನ ಗಮನಿಸಿದಾಗ ಒಂದು ಕಡೆ ದೇಶಭಕ್ತರು ದೇಶವನ್ನ ಸ್ವತಂತ್ರ ಮಾಡೋಕ್ಕೋಸ್ಕರ ಹೋರಾಟವನ್ನ ಮಾಡಬೇಕಾದ್ರೆ ಇನ್ನೊಂದು ಕಡೆ ಮುಸ್ಲಿಂ ಲೀಗ್ ಅನ್ನುವಂತ ಒಂದು ಸಂಘಟನೆ ನಾವು ಭಾರತದ ಜೊತೆಯಲ್ಲಿ ಇರುವುದಿಲ್ಲ ನಮಗೆ ಪ್ರತ್ಯೇಕವಾದಂತ ರಾಷ್ಟ್ರ ಬೇಕು ಅಂತ ಹೇಳಿ ಹೋರಾಟವನ್ನ ಮಾಡ್ತಾ ಇತ್ತು ಅದಕ್ಕೆ ನೇರವಾಗಿ ಅವತ್ತಿನ ಕಾಂಗ್ರೆಸ್ ಮುಸ್ಲಿಂ ಲೀಗಿಗೆ ಬೆಂಬಲವಾಗಿ ನಿಂತಿದ ಪರಿಣಾಮವಾಗಿ ದೇಶ ತುಂಡಾಗಿ ಒಂದು ಕಡೆ ಪೂರ್ವ ಪಾಕಿಸ್ತಾನ ಇನ್ನೊಂದು ಕಡೆ ಪಶ್ಚಿಮ ಪಾಕಿಸ್ತಾನ ಆಯಿತು ಅಂದು ಏನ ಕಾಂಗ್ರೆಸ್ನ ನಿಲುವು ಇತ್ತು ಇವತ್ತು ಗಮನಿಸಿದ್ರೆ ಅದೇ ನಿಲುವನ್ನ ಕಾಂಗ್ರೆಸ್ನವರು ನಡೆಸಿಕೊಂಡು ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಬೈಟ್ ಕೊಡಬೇಕಾದ್ರೆ ಸ್ವಲ್ಪ ಆದರೂ ಯೋಚಿಸಬೇಕು ಬಜರಂಗ ದಳದ ಕಾರ್ಯಕರ್ತ ಹತ್ಯೆಗೆ ಈಡಾಗಿದ್ದಾನೆ ಅವನಿಗೆ ಕೊಚ್ಚಿದ ಮಾತ್ರ ಶ್ರದ್ಧಾಂಜಲಿ ಕೂಡ ಕೊಡುವುದಿಲ್ಲ ಡಿಕೆ ಶಿವಕುಮಾರ್ ಹರ್ಷನಿಗೆ ಶ್ರದ್ಧಾಂಜಲಿ ಕೂಡ ಕೊಡುವುದಿಲ್ಲ ಯಾಕೆ ಅವ್ರೇನಾದರೂ ಶ್ರದ್ಧಾಂಜಲಿ ಕೊಟ್ಟಿದ್ರೆ ಮುಸ್ಲಿಂ ಓಟ್ ಬ್ಯಾಂಕ್ ಅವರಿಂದ ದೂರ ಆಗುತ್ತೆ ಅನ್ನೋದು ಅವ್ರ ಭಾವನೆ ಅಂದ್ರೆ ಇವತ್ತಿನ ಕಾಂಗ್ರೆಸ್ ಹಿಂದೆ ಮುಸ್ಲಿಂ ಲೀಗ್ ಅನ್ನುವಂತ ಸಂಘಟನೆ ಇತ್ತು ಇವತ್ತು ಮುಸ್ಲಿಂ ಲೀಗ್ ಬದಲಾಗಿ ಇವತ್ತು ಕಾಂಗ್ರೆಸ್ ಮುಸ್ಲಿಂ ಲೀಗ್ ಆಗಿ ಕೆಲಸವನ್ನ ಮಾಡ್ತಾ ಇದೆ ಯಾಕಂದ್ರೆ ಬೇರೆ ಮುಸ್ಲಿಂ ಲೀಗ್ ಬೇಕಾಗಿಲ್ಲ ಹಿಜಾಬ್ ಒಂದು ಆರು ಮುಸ್ಲಿಂ ಹುಡುಗಿಯರು ಹೋರಾಟವನ್ನ ಆರಂಭ ಮಾಡ್ತಾರೆ ನಾವು ಹಿಜಾಬ್ ಅನ್ನ ಹಾಕ್ತೀವಿ ಅಂತೇಳಿ ಹೋರಾಟವನ್ನ ಆರಂಭ ಮಾಡ್ತಾರೆ ನೋಡ್ತಾ ಇಡೀ ದೇಶದಲ್ಲಿ ಹಾಡುತ್ತದೆ ಒಂದು ಯೋಚನೆಯನ್ನ ಮಾಡಿ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ ಅದು ಧಾರ್ಮಿಕ ಸ್ವಾತಂತ್ರ್ಯ ಅಂತೇಳಿ ಪ್ರಿಯಾಂಕಾ ಗಾಂಧಿ ಟ್ವೀಟ್ ಮಾಡ್ತಾರೆ ಅವ್ರ ಧಾರ್ಮಿಕ ಸ್ವಾತಂತ್ರ್ಯ ಅಂತೇಳಿ ಧಾರ್ಮಿಕ ಸ್ವಾತಂತ್ರ್ಯ ಇದ್ರೆ ಅದು ಮನಿ ಒಳಗಡೆ ಮಾಡ್ಕೊಳ್ಬೇಕು ಯಾವಾಗ ನೀವು ಶಾಲೆಗೆ ಬರ್ತೀರಿ ಯಾವ ಕಾಲೇಜಿನ ಡ್ರೆಸ್ ಕೋಡ್ ಇದೆ ಆ ಡ್ರೆಸ್ ಕೋಡ್ ಅನ್ನ ಉಪಯೋಗ ಮಾಡಬೇಕಾಗ್ತದೆ ಇಲ್ಲ ನಾವು ಇದೇ ರೀತಿ ಮಾಡ್ತೀವಿ ಕೋರ್ಟಿನ ಆದೇಶವನ್ನ ನಾವು ಧಿಕ್ಕಾರ ಮಾಡ್ತೀವಿ ಅನ್ನುವಂತಹ ಹೋರಾಟಗಳು ಆರಂಭ ಮಾಡಿ ಅದಕ್ಕೆ ನೇರವಾಗಿ ಕಾಂಗ್ರೆಸ್ನವರು ಬೆಂಬಲಕ್ಕೆ ನಿಂತ್ಕೊಳ್ತಾರೆ ನೇರವಾಗಿ ಕಾಂಗ್ರೆಸ್ನವರು ಇವತ್ತು ಹಿಜಾಬಿನ ವಿಷಯ ಇರಬಹುದು ಹರ್ಷನ ಹತ್ಯೆ ಆಗಿದೆ ಅದರ ಹಿಂದೆ ಯಾರ ಕೈವಾಡ ಅಂತೇಳಿ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ನಿರಂತರವಾಗಿ ಸಿದ್ದರಾಮಣ್ಣನ ಸಮಯದಲ್ಲಿ 30 ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ ರುದ್ರೇಶ್ ಅನ್ನುವಂತ ಒಬ್ಬ ಕಾರ್ಯಕರ್ತ ಸಂಘದ ಶಾಖೆಯನ್ನ ಮುಗಿಸ್ಕೊಂಡು ಮನೆ ಕಡೆಗೆ ಬರಬೇಕಾದ್ರೆ ಬರಬರವಾಗಿ ಹತ್ಯೆಯನ್ನು ಮಾಡಿದ್ರು ಸಿದ್ದರಾಮಣ್ಣ ಕೇಳ್ತೀನಿ ರುದ್ರೇಶನ ಹತ್ಯೆಯಲ್ಲಿ ಯಾರನ್ನ ನೀವು ಬಂಧಿಸ್ತೀರಿ ಅಂತ ಇವತ್ತು ಪ್ರಶ್ನೆ ನಾನು ಮಾಡ್ತೀನಿ ಶರದ್ ಮಡಿವಾಳ ಹಿಂದೂ ಸಮಾಜದ ಕಾರ್ಯ ಮಾಡುವಂತ ಒಬ್ಬ ಕಾರ್ಯಕರ್ತನಿಗೆ ಪರಪರವಾಗಿ ಹತ್ಯೆಯನ್ನ ಮಾಡಿದ್ರು ಸಿದ್ದರಾಮಯ್ಯ ಅವರೇ ನೀವೇ ಮುಖ್ಯಮಂತ್ರಿ ಆಗಿದ್ರಿ ಎಷ್ಟು ಜನರನ್ನ ನೀವು ಅರೆಸ್ಟ್ ಮಾಡಿದ್ರಿ ಹೇಳಿ ನಮಗೆ ಪ್ರಶಾಂತ್ ಪೂಜಾರಿ ಒಬ್ಬ ಕಾರ್ಯಕರ್ತ ಅವನು ಮರ್ಡರ್ ಆಯ್ತು ಒಬ್ಬರಿಗೂ ಕೂಡ ಕಾಂಗ್ರೆಸ್ನವರು ಸೆರೆ ಹಿಡಿದಿಲ್ಲ ಯಾಕೆ ಗೊತ್ತಿದೆ ಅವರಿಗೆ ಈ ಹತ್ಯೆಗಳ ಹಿಂದೆ ನೇರವಾಗಿ ದೇಶದ್ರೋಹಿ ಸಂಘಟನೆಗಳಾದಂತ ಎಸ್ಡಿಪಿಐ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಯಾರ್ರಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇದೊಂದು ಭಯೋತ್ಪಾದಕ ಸಂಘಟನೆ ಯಾವ ರೀತಿ ಹತ್ಯೆಯನ್ನು ಮಾಡ್ತಾ ಇದ್ದಾರೆ ಕೇರಳ ಮಾದರಿಯಲ್ಲಿ ಕೇರಳದಲ್ಲಿ ಹೇಗೆ ಹಿಂದೂ ಕಾರ್ಯಕರ್ತರಿಗೆ ಹತ್ಯೆಯನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಹಿಂದೂ ಕಾರ್ಯಕರ್ತರು ಹತ್ಯೆಯನ್ನು ಮಾಡ್ತಾ ಇದ್ದಾರೆ ಹರ್ಷ ಮನೆಗೆ ಒಂದೇ ಮಗ ಹರ್ಷ ಮನೆಯಲ್ಲಿ ತಾಯಿ ಪ್ರಶ್ನೆ ಮಾಡಿದಾಗ ಹೇಳ್ತಾನೆ ಅಮ್ಮ ನಾನು ಸಮಾಜಕ್ಕೋಸ್ಕರ ಕೆಲಸ ಮಾಡಬೇಕು ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡಬೇಕು
ಎಲ್ಲರೂ ಕೂಡ ಮನೆಯಲ್ಲಿ ಕುಂತರೆ ಸಮಾಜದ ರಕ್ಷಣೆ ಯಾರು ಮಾಡ್ತಾರೆ ಅಂತ ಹೇಳಿ ಕೆಲಸಕ್ಕೆ ಹೋನ ಸಂಘಟನೆ ಮಾಡ್ಕೊಂಡು ಬಂದಂತ ಹುಡುಗ ಅವನ ಹತ್ಯೆ ಆಗ್ತದೆ ಆದರೆ ಕಾಂಗ್ರೆಸ್ ನವರು ಮಾತಾಡುವಂತ ಧಾಟಿಯನ್ನ ನೋಡಿದ್ರೆ ನಮಗೆ ಅನಿಸ್ತಾ ಇದೆ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ ಹೇಳಬಾರದು ನಾವು ಇದನ್ನ ಇವತ್ತಿನ ಮುಸ್ಲಿಂ ಲೀಗ್ ಅಂತ ಹೇಳಿ ಕರೀಬೇಕು ಇವತ್ತಿನ ಮುಸ್ಲಿಂ ಲೀಗ್ ಅಂತ ಕರೀಬೇಕು ನಾವು ಬಂಧುಗಳೇ ಯೋಚನೆ ಮಾಡುವಂತ ಸಂಗತಿ ಇದೆ ಭಯೋತ್ಪಾದಕ ಸಂಘಟನೆಗಳನ್ನು ನಿಷೇಧ ಮಾಡಬೇಕು ಅಂತ ಹೇಳಿ ಹೋರಾಟಗಳು ಆಗ್ತಾ ಇದ್ರೂ ಕೂಡ ಕಾಂಗ್ರೆಸ್ ನವರು ಮಾಡಲಿಲ್ಲ ಇವತ್ತು ನಾವು ಧೈರ್ಯವಾಗಿ ಹೇಳ್ತೀವಿ ಬಿಜೆಪಿ ಸರ್ಕಾರ ಹರ್ಷನನ್ನ ಕೊಂದಂತ ದೇಶದ್ರೋಹಿಗಳನ್ನ 24 ಗಂಟೆಯಲ್ಲಿ ಪತ್ತೆ ಹಚ್ಚಿ ಅವರಿಗೆ ಜೈಲಿಗೆ ತಳ್ಳುವಂತ ಕೆಲಸವನ್ನ ಯಾರಾದರೂ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಗೃಹ ಮಂತ್ರಿಗಳು ಮಾತಾಡ್ತಾ ಹೇಳಿದ್ರು ಎಲ್ಲಿವರೆಗೆ ಈ ಪಾಪಿಗಳಿಗೆ ಗಲ್ಲು ಶಿಕ್ಷೆ ಆಗುವುದಿಲ್ಲ ಅಲ್ಲಿ ತನಕ ನಾವು ಸುಮ್ಮನೆ ಕೊಡುವುದಿಲ್ಲ ಕಾನೂನಿನ ಪ್ರಕಾರ ಅವರಿಗೆ ಗಲ್ಲು ಶಿಕ್ಷೆ ಕೊಡುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತಂತ ಹೇಳಿದ್ರು ಕಾಂಗ್ರೆಸ್ ನವರು ಏನು ಮಾಡ್ತಾ ಇದ್ದಾರೆ ಧ್ವಜದ ಧ್ವಜ ವಿಷಯ ತಗೋತಾರೆ ಸದನದಲ್ಲಿ ಗಲಾಟೆ ಮಾಡ್ತಾರೆ ಸದನದಲ್ಲಿ ಗಲಾಟೆಯನ್ನ ಮಾಡಿ ಅಲ್ಲಿ ಆಗುವಂತ ಕೆಲಸ ಕಾರ್ಯಗಳಿಗೆ ಅಡತಡೆ ಮಾಡ್ತಾರೆ ಬಂಧುಗಳೇ ಈಶ್ವರಪ್ಪನವರು ಹೇಳಿದ್ದೇನು ರಾಷ್ಟ್ರೀಯ ಧ್ವಜಕ್ಕೆ ಯಾರು ಅಪಮಾನ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ನವರು ಹೇಳಬೇಕು ಕಾಶ್ಮೀರ ಭಾರತದ ಅಂಗ ಕಾಶ್ಮೀರ ಲಾಲ್ ಚೌಕ್ ಮೇಲೆ ಧ್ವಜವನ್ನ ಹಾರಿಸಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿದ್ದು ಅದು ಭಾರತೀಯ ಜನತಾ ಪಾರ್ಟಿ ನೀವೇನು ಮಾಡಿದ್ರಿ ಲಾಲ್ ಚೌಕ್ ಕಡೆ ಹೋಗಿ ಧ್ವಜವನ್ನ ತ್ರಿವರ್ಣ ಈ ದೇಶದ ರಾಷ್ಟ್ರೀಯ ಬಾವುಟವನ್ನ ಹಾರಿಸಲಿಕ್ಕೆ ಹೋದಂತಹ ಬಿಜೆಪಿ ನಾಯಕರನ್ನ ಮುರಳಿ ಮನೋಹರ್ ಜೋಶಿ ಅವರನ್ನ ಬಂಧನ ಮಾಡುವಂತ ಕೆಲಸವನ್ನ ನೀವು ಮಾಡಿದ್ರಿ ನೀವೇನು ರಾಷ್ಟ್ರೀಯ ಧ್ವಜಕ್ಕೆ ಗೌರವ ಕೊಡ್ತೀರಿ ನೀವು ರಾಷ್ಟ್ರೀಯ ಧ್ವಜಕ್ಕಾಗಿ ಹೋರಾಟ ಮಾಡಿದವ್ರ ಮೇಲೆ ಗುಂಡನ ಹರಿಸಿದವ್ರು ನೀವು ಗುಂಡನ್ನ ಹುಬ್ಬಳ್ಳಿಯ ಈದ್ಗಾ ಮೈದಾನ ಇವತ್ತಿಗೂ ಕಾಂಗ್ರೆಸ್ಸಿನ ಗುಂಡು ಕಾಣ್ತಾ ಇದೆ ಅನೇಕ ಜನ ಸೇರಿ ರಾಷ್ಟ್ರೀಯ ಧ್ವಜಕ್ಕಾಗಿ ಹೋರಾಟವನ್ನ ಮಾಡಬೇಕಾದ್ರೆ ಅಲ್ಲಿ ಗುಂಡು ಹರಿಸುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡಿತ್ತು ಗುಂಡು ಹರಿಸುವಂತ ಕೆಲಸ ಮಾಡಿತ್ತು ಕೇವಲ ಗೊಂದಲವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಬಂಧುಗಳೇ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಹೋರಾಟ ನಡೀತಾ ಇದೆ ಒಂದು ಯೋಚನೆಯನ್ನ ಮಾಡಿ ಎನ್ಆರ್ಸಿ ಬಂದಾಗ ಇಡೀ ದೇಶದಲ್ಲಿ ಗಲಾಟೆ ಮಾಡಿಸ್ತಾರೆ ಹಿಜಾಬ್ ತಗೊಂಡು ಇಡೀ ದೇಶದಲ್ಲಿ ಒಂದು ದೇಶದ ವಿರುದ್ಧ ದೇಶದ ಹೆಸರು ಕೆಡಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಹರ್ಷನ ಕೊಲೆ ಆದಾಗ ಅದಕ್ಕೆ ಅಪಮಾನ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಕಾಂಗ್ರೆಸ್ ಇವತ್ತು ಹತಾಶ ಆಗಿದೆ ಕಾಂಗ್ರೆಸ್ ಹತಾಶ ಮೂಡ್ ನಲ್ಲಿದೆ ಅದಕ್ಕೋಸ್ಕರ ಇವತ್ತು ಈ ರೀತಿಯ ಮುಸ್ಲಿಂ ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇದೆ ಮುಸ್ಲಿಂ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಇದೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಈ ಕಾಂಗ್ರೆಸ್ಸಿನ ಮುಸ್ಲಿಂ ಲೀಗ್ ನೀತಿಯನ್ನ ಜನರ ಮಧ್ಯದಲ್ಲಿ ಒಯ್ದು ಕಾಂಗ್ರೆಸ್ಸಿನ ನಿಜ ಬಣ್ಣವನ್ನ ಬಯಲು ಮಾಡುವಂತ ಕೆಲಸವನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅದಕ್ಕಾಗಿ ಇಡೀ ರಾಜ್ಯದಲ್ಲಿ ಹೋರಾಟಗಳು ನಡೀತಾ ಇದೆ ಅನೇಕ ಜನ ಕಣ್ಣೀರು ಹಾಕ್ತಾ ಇದ್ದಾರೆ ಹರ್ಷನ ಸಾವು ಇನ್ನು ಇದು ಕೊನೆ ಘಟನೆ ಆಗಬೇಕು ಇನ್ನು ಮುಂದೆ ಯಾರಾದರೂ ಹಿಂದೂ ಕಾರ್ಯಕರ್ತರ ಮೇಲೆ ದಾಳಿ ಮಾಡಿದ್ರೆ ಅದಕ್ಕೆ ತಕ್ಕ ಉತ್ತರ ಕೊಡುವಂತ ಶಕ್ತಿ ಹಿಂದೂ ಸಮಾಜಕ್ಕೆ ಇದೆ ಅನ್ನುವಂತ ಎಚ್ಚರಿಕೆ ಅದಕ್ಕಾಗಿ ಇವತ್ತಿನ ಈ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಇವತ್ತು ನಾವು ಪ್ರತಿಭಟನೆ ಮುಖಾಂತರ ಮನವಿ ಪತ್ರವನ್ನ ಸಲ್ಲಿಸಿ ಕಾಂಗ್ರೆಸ್ಸಿನ ಬಣ್ಣವನ್ನ ಬಯಲು ಮಾಡುವಂತ ಕೆಲಸವನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ ಧನ್ಯವಾದಗಳು ಆತ್ಮೀಯ ಎಲ್ಲಾ ಕಾರ್ಯಕರ್ತ ಬಂಧುಗಳೇ ಬಹುಶಃ ನಾವು ದೇಶ ಸ್ವಾತಂತ್ರ್ಯದ ಇತಿಹಾಸವನ್ನ ಗಮನಿಸಿದಾಗ ಒಂದು ಕಡೆ ದೇಶಭಕ್ತರು ದೇಶವನ್ನ ಸ್ವತಂತ್ರ ಮಾಡೋಕ್ಕೋಸ್ಕರ ಹೋರಾಟವನ್ನ ಮಾಡಬೇಕಾದ್ರೆ ಇನ್ನೊಂದು ಕಡೆ ಮುಸ್ಲಿಂ ಲೀಗ್ ಅನ್ನುವಂತ ಒಂದು ಸಂಘಟನೆ ನಾವು ಭಾರತದ ಜೊತೆಯಲ್ಲಿ ಇರುವುದಿಲ್ಲ ನಮಗೆ ಪ್ರತ್ಯೇಕವಾದಂತಹ ರಾಷ್ಟ್ರ ಬೇಕು ಅಂತೇಳಿ ಹೋರಾಟವನ್ನ ಮಾಡ್ತಾ ಇತ್ತು ಅದಕ್ಕೆ ನೇರವಾಗಿ ಅವತ್ತಿನ ಕಾಂಗ್ರೆಸ್ ಮುಸ್ಲಿಂ ಲೀಗಿಗೆ ಬೆಂಬಲವಾಗಿ ನಿಂತಿದ ಪರಿಣಾಮವಾಗಿ ದೇಶ ತುಂಡಾಗಿ ಒಂದು ಕಡೆ ಪೂರ್ವ ಪಾಕಿಸ್ತಾನ ಇನ್ನೊಂದು ಕಡೆ ಪಶ್ಚಿಮ ಪಾಕಿಸ್ತಾನ ಆಯಿತು ಅಂದು ಏನ ಕಾಂಗ್ರೆಸ್ಸಿನ ನಿಲುವು ಇತ್ತು ಇವತ್ತು ಗಮನಿಸಿದ್ರೆ
ಅದೇ ನಿಲುವನ್ನ ಕಾಂಗ್ರೆಸ್ ನವರು ನಡೆಸಿಕೊಂಡು ಬರ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಬೈಟ್ ಕೊಡಬೇಕಾದ್ರೆ ಸ್ವಲ್ಪ ಆದರೂ ಯೋಚಿಸಬೇಕು ಬಜರಂಗ ದಳದ ಕಾರ್ಯಕರ್ತ ಹತ್ಯೆಗೆ ಈಡಾಗಿದ್ದಾನೆ ಅವನಿಗೆ ಶ್ರದ್ಧೆ ಪಂಚಿತ ಮಾತ್ರ ಶ್ರದ್ಧಾಂಜಲಿ ಕೂಡ ಕೊಡುವುದಿಲ್ಲ ಡಿಕೆ ಶಿವಕುಮಾರ್ ಹರ್ಷನಿಗೆ ಶ್ರದ್ಧಾಂಜಲಿ ಕೂಡ ಕೊಡುವುದಿಲ್ಲ ಯಾಕೆ ಅವರು ಏನಾದರೂ ಶ್ರದ್ಧಾಂಜಲಿ ಕೊಟ್ಟಿದ್ರೆ ಮುಸ್ಲಿಂ ವೋಟ್ ಬ್ಯಾಂಕ್ ಅವರಿಂದ ದೂರ ಆಗುತ್ತೆ ಅಂತ ಒಂದು ಭಾವನೆ ಅಂದ್ರೆ ಇವತ್ತಿನ ಕಾಂಗ್ರೆಸ್ ಹಿಂದೆ ಮುಸ್ಲಿಂ ಲೀಗ್ ಅನ್ನುವಂತ ಸಂಘಟನೆ ಇತ್ತು ಇವತ್ತು ಮುಸ್ಲಿಂ ಲೀಗ್ ಬದಲಾಗಿ ಇವತ್ತು ಕಾಂಗ್ರೆಸ್ ಮುಸ್ಲಿಂ ಲೀಗ್ ಆಗಿ ಕೆಲಸವನ್ನ ಮಾಡ್ತಾ ಇದೆ ಯಾಕಂದ್ರೆ ಬೇರೆ ಮುಸ್ಲಿಂ ಲೀಗ್ ಬೇಕಾಗಿಲ್ಲ ಹಿಜಾಬ್ ಒಂದು ಆರು ಮುಸ್ಲಿಂ ಹುಡುಗಿಯರು ಹೋರಾಟವನ್ನ ಆರಂಭ ಮಾಡ್ತಾರೆ ನಾವು ಹಿಜಾಬ್ ಅನ್ನು ಹಾಕ್ತೀವಿ ಅಂತ ಹೇಳಿ ಹೋರಾಟವನ್ನ ಆರಂಭ ಮಾಡ್ತಾರೆ ನೋಡ್ತಾ 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 ಅದು ಇಡೀ ದೇಶದಲ್ಲಿ ಹಾಡುತ್ತದೆ ಒಂದು ಯೋಚನೆಯನ್ನ ಮಾಡಿ ಕಾಂಗ್ರೆಸ್ಸಿನ ರಾಹುಲ್ ಗಾಂಧಿ ಟ್ವೀಟ್ ಮಾಡ್ತಾರೆ ಅದು ಧಾರ್ಮಿಕ ಸ್ವಾತಂತ್ರ್ಯ ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಟ್ವೀಟ್ ಮಾಡ್ತಾರೆ ಅವರ ಧಾರ್ಮಿಕ ಸ್ವಾತಂತ್ರ್ಯ ಅಂತ ಹೇಳಿ ಧಾರ್ಮಿಕ ಸ್ವಾತಂತ್ರ್ಯ ಇದ್ರೆ ಅದು ಮನಿ ಒಳಗಡೆ ಮಾಡ್ಕೊಳ್ಬೇಕು ಮನಿ ಒಳಗಡೆ ಮಾಡ್ಕೊಳ್ಬೇಕು ಯಾವಾಗ ನೀವು ಶಾಲೆಗೆ ಬರ್ತೀರಿ ಯಾವ ಕಾಲೇಜಿನ ಡ್ರೆಸ್ ಕೋಡ್ ಇದೆ ಆ ಡ್ರೆಸ್ ಕೋಡ್ ಅನ್ನು ಉಪಯೋಗ ಮಾಡಬೇಕಾಗುತ್ತದೆ ಇಲ್ಲ ನಾವು ಇದೇ ರೀತಿ ಮಾಡ್ತೀವಿ ಕೋರ್ಟಿನ ಆದೇಶವನ್ನ ನಾವು ಧಿಕ್ಕಾರ ಮಾಡ್ತೀವಿ ಅನ್ನುವಂತ ಹೋರಾಟಗಳು ಆರಂಭ ಮಾಡಿ ಅದಕ್ಕೆ ನೇರವಾಗಿ ಕಾಂಗ್ರೆಸ್ ನವರು ಬೆಂಬಲಕ್ಕೆ ನಿಂತುಕೊಳ್ಳುತ್ತಾರೆ ನೇರವಾಗಿ ಕಾಂಗ್ರೆಸ್ ನವರು ಇವತ್ತು ಹಿಜಾಬಿನ ವಿಷಯ ಇರಬಹುದು ಹರ್ಷನ ಹತ್ಯೆ ಆಗಿದೆ ಅದರ ಹಿಂದೆ ಯಾರ ಕೈವಾಡ ಅಂತ ಹೇಳಿ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ನಿರಂತರವಾಗಿ ಸಿದ್ದರಾಮಣ್ಣನ ಸಮಯದಲ್ಲಿ 30 ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ 30 ಹಿಂದೂ ಕಾರ್ಯಕರ್ತರ ಹತ್ಯೆ ಆಗಿದೆ ರುದ್ರೇಶ್ ಅನ್ನುವಂತ ಒಬ್ಬ ಕಾರ್ಯಕರ್ತ ಸಂಘದ ಶಾಖೆಯನ್ನ ಮುಗಿಸ್ಕೊಂಡು ಮನೆ ಕಡೆಗೆ ಬರಬೇಕಾದ್ರೆ ಬರಬರವಾಗಿ ಹತ್ಯೆಯನ್ನು ಮಾಡಿದ್ರು ಸಿದ್ದರಾಮಣ್ಣ ಕೇಳ್ತೀನಿ ರುದ್ರೇಶನ ಹತ್ಯೆಯಲ್ಲಿ ಯಾರನ್ನ ನೀವು ಬಂಧಿಸಿರಿ ಅಂತ ಇವತ್ತು ಪ್ರಶ್ನೆ ನಾನು ಮಾಡ್ತೀನಿ ಶರದ್ ಮಡಿವಾಳ ಹಿಂದೂ ಸಮಾಜದ ಕಾರ್ಯ ಮಾಡುವಂತ ಒಬ್ಬ ಕಾರ್ಯಕರ್ತನಿಗೆ ಬರಬರವಾಗಿ ಹತ್ಯೆಯನ್ನು ಮಾಡಿದ್ರು ಸಿದ್ದರಾಮಯ್ಯ ಅವರೇ ನೀವೇ ಮುಖ್ಯಮಂತ್ರಿ ಆಗಿದ್ರಿ ಎಷ್ಟು ಜನರನ್ನ ನೀವು ಅರೆಸ್ಟ್ ಮಾಡಿದ್ರಿ ಹೇಳಿ ನಮಗೆ ಪ್ರಶಾಂತ್ ಪುಜಾರಿ ಒಬ್ಬ ಕಾರ್ಯಕರ್ತ ಅವನು ಮರ್ಡರ್ ಆಯ್ತು ಒಬ್ಬರಿಗೂ ಕೂಡ ಕಾಂಗ್ರೆಸ್ ನವರು ಸೆರೆ ಹಿಡಿದಿಲ್ಲ ಯಾಕೆ ಗೊತ್ತಿದೆ ಅವರಿಗೆ ಈ ಹತ್ಯೆಗಳ ಹಿಂದೆ ನೇರವಾಗಿ ದೇಶದ್ರೋಹಿ ಸಂಘಟನೆಗಳಾದಂತ ಎಸ್ಡಿಪಿಐ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಯಾರ್ರಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಇದೊಂದು ಭಯೋತ್ಪಾದಕ ಸಂಘಟನೆ ಭಯೋತ್ಪಾದಕ ಸಂಘಟನೆ ಯಾವ ರೀತಿ ಹತ್ಯೆಯನ್ನು ಮಾಡ್ತಾ ಇದ್ದಾರೆ ಕೇರಳ ಮಾದರಿಯಲ್ಲಿ ಕೇರಳದಲ್ಲಿ ಹೇಗೆ ಹಿಂದೂಗಳ ಹಿಂದೂ ಕಾರ್ಯಕರ್ತರಿಗೆ ಹತ್ಯೆಯನ್ನು ಮಾಡ್ತಾರೆ ಅದೇ ರೀತಿಯಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆಯನ್ನು ಮಾಡ್ತಾ ಇದ್ದಾರೆ ಹರ್ಷ ಮನೆಗೆ ಒಂದೇ ಮಗ ಹರ್ಷ ಮನೆಯಲ್ಲಿ ತಾಯಿ ಪ್ರಶ್ನೆ ಮಾಡಿದಾಗ ಹೇಳ್ತಾನೆ ಅಮ್ಮ ನಾನು ಸಮಾಜಕ್ಕೋಸ್ಕರ ಕೆಲಸ ಮಾಡಬೇಕು ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡಬೇಕು ಎಲ್ಲರೂ ಕೂಡ ಮನೆಯಲ್ಲಿ ಕುಂತರೆ ಸಮಾಜದ ರಕ್ಷಣೆ ಯಾರು ಮಾಡ್ತಾರೆ ಅಂತ ಹೇಳಿ ಕೆಲಸಕ್ಕೆ ಹೋರ ಸಂಘಟನೆ ಮಾಡ್ಕೊಂಡು ಬಂದಂತ ಹುಡುಗ ಅವನ ಹತ್ಯೆ ಆಗ್ತದೆ ಆದ್ರೆ ಕಾಂಗ್ರೆಸ್ ನವರು ಮಾತಾಡುವಂತ ಧಾಟಿಯನ್ನ ನೋಡಿದ್ರೆ ನಮ್ಗೆ ಅನಿಸ್ತಾ ಇದೆ ಇವತ್ತು ಕಾಂಗ್ರೆಸ್ ಹೇಳಬಾರ್ದು ನಾವು ಇದನ್ನ ಇವತ್ತಿನ ಮುಸ್ಲಿಂ ಲೀಗ್ ಅಂತ ಹೇಳಿ ಕರಿಬೇಕು ಇವತ್ತಿನ ಮುಸ್ಲಿಂ ಲೀಗ್ ಅಂತ ಕರಿಬೇಕು ನಾವು ಬಂಧುಗಳೇ ಯೋಚನೆ ಮಾಡುವಂತ ಸಂಗತಿ ಇದೆ ಭಯೋತ್ಪಾದಕ ಸಂಘಟನೆಗಳನ್ನ ನಿಷೇಧ ಮಾಡಬೇಕಂತ ಹೇಳಿ ಹೋರಾಟಗಳು ಆಗ್ತಾ ಇದ್ರು ಕೂಡ ಕಾಂಗ್ರೆಸ್ ನವರು ಮಾಡಲಿಲ್ಲ ಇವತ್ತು ನಾವು ಧೈರ್ಯವಾಗಿ ಹೇಳ್ತೀವಿ ಬಿಜೆಪಿ ಸರ್ಕಾರ ಹರ್ಷನನ್ನ ಕೊಂದಂತ ದೇಶದ್ರೋಹಿಗಳನ್ನ 24 ಗಂಟೆಯಲ್ಲಿ ಪತ್ತೆ ಹಚ್ಚಿ ಅವರಿಗೆ ಜೈಲಿಗೆ ತಳ್ಳುವಂತ ಕೆಲಸವನ್ನು ಯಾರಾದ್ರೂ ಮಾಡಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಗೃಹ ಮಂತ್ರಿಗಳು ಮಾತಾಡ್ತಾ ಹೇಳಿದ್ರು ಎಲ್ಲಿವರೆಗೆ ಈ ಪಾಪಿಗಳಿಗೆ ಕಲ್ಲು ಶಿಕ್ಷೆ ಆಗುವುದಿಲ್ಲ ಅಲ್ಲಿ ತನಕ ನಾವು ಸುಮ್ಮನೆ ಕೊಡುವುದಿಲ್ಲ ಕಾನೂನಿನ ಪ್ರಕಾರ ಅವರಿಗೆ ಕಲ್ಲು ಶಿಕ್ಷೆ ಕೊಡುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡ್ತಂತ ಹೇಳಿದ್ರು ಕಾಂಗ್ರೆಸ್ನವ್ರು ಏನ್ ಮಾಡ್ತಾ ಇದ್ದಾರೆ
ಧ್ವಜ ವಿಷಯ ತಗೊಳ್ತಾರೆ, ಸದನದಲ್ಲಿ ಗಲಾಟೆ ಮಾಡ್ತಾರೆ, ಸದನದಲ್ಲಿ ಗಲಾಟೆಯನ್ನ ಮಾಡಿ ಅಲ್ಲಿ ಆಗುವಂತಹ ಕೆಲಸ ಕಾರ್ಯಗಳಿಗೆ ಅಡತಡೆ ಮಾಡ್ತಾರೆ. ಬಂಧುಗಳೇ, ಈಶ್ವರಪ್ಪನವರು ಹೇಳಿದ್ದೇನು, ರಾಷ್ಟ್ರೀಯ ಧ್ವಜಕ್ಕೆ ಯಾರು ಅಪಮಾನ ಮಾಡಿದ್ದಾರೆ? ಇವತ್ತು ಕಾಂಗ್ರೆಸ್ನವ್ರು ಹೇಳಬೇಕು, ಕಾಶ್ಮೀರ ಭಾರತದ ಅಂಗ, ಕಾಶ್ಮೀರನ ಲಾಲ್ ಚೌಕ್ ಮೇಲೆ ಧ್ವಜವನ್ನ ಹಾರಿಸಬೇಕು ಅಂತ ಹೇಳಿ ಹೋರಾಟವನ್ನ ಮಾಡಿದ್ದು ಇವತ್ತು ಭಾರತೀಯ ಜನತಾ ಪಾರ್ಟಿ. ನೀವೇನ್ ಮಾಡಿದ್ರಿ? ಲಾಲ್ ಚೌಕ್ ಕಡೆ ಹೋಗಿ ಧ್ವಜವನ್ನ ತ್ರಿವರ್ಣ, ಈ ದೇಶದ ರಾಷ್ಟ್ರೀಯ ಬಾವುಟವನ್ನ ಹಾರಿಸಲಿಕ್ಕೆ ಹೋದಂತಹ ಬಿಜೆಪಿ ನಾಯಕರನ್ನ, ಮುರಳಿ ಮನೋಹರ್ ಜೋಶಿ ಅವರನ್ನ ಬಂಧನ ಮಾಡುವಂತ ಕೆಲಸವನ್ನ ನೀವು ಮಾಡಿದ್ರಿ. ನೀವೇನ್ ರಾಷ್ಟ್ರೀಯ ಧ್ವಜಕ್ಕೆ ಗೌರವ ಕೊಡ್ತೀರಿ? ನೀವು ರಾಷ್ಟ್ರೀಯ ಧ್ವಜಕ್ಕಾಗಿ ಹೋರಾಟ ಮಾಡಿದವ್ರ ಮೇಲೆ ಗುಂಡನ ಹರಿಸಿದವ್ರು, ನೀವು ಗುಂಡನ್ನ ಹುಬ್ಬಳ್ಳಿಯ ಈದ್ಗಾ ಮೈದಾನ ಇವತ್ತಿಗೂ ಕಾಂಗ್ರೆಸ್ಸಿನ ಗುಂಡು ಕಾಣ್ತಾ ಇದೆ. ಅನೇಕ ಜನ ಸೇರಿ ರಾಷ್ಟ್ರೀಯ ಧ್ವಜಕ್ಕಾಗಿ ಹೋರಾಟವನ್ನ ಮಾಡಬೇಕಾದ್ರೆ ಅಲ್ಲಿ ಗುಂಡು ಹರಿಸುವಂತ ಕೆಲಸವನ್ನ ಇವತ್ತು ಕಾಂಗ್ರೆಸ್ ಮಾಡಿತ್ತು, ಗುಂಡು ಹರಿಸುವಂತ ಕೆಲಸ ಮಾಡಿತ್ತು. ಕೇವಲ ಗೊಂದಲವನ್ನ ಸೃಷ್ಟಿ ಮಾಡುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಬಂಧುಗಳೇ, ಇವತ್ತು ನಾವು ಇಡೀ ರಾಜ್ಯದಲ್ಲಿ ಹೋರಾಟ ನಡೀತಾ ಇದೆ. ಒಂದು ಯೋಚನೆಯನ್ನ ಮಾಡಿ, ಎನ್ಆರ್ಸಿ ಬಂದಾಗ ಇಡೀ ದೇಶದಲ್ಲಿ ಗಲಾಟೆ ಮಾಡಿಸ್ತಾರೆ, ಹಿಜಾಬ್ ತಗೊಂಡು ಇಡೀ ದೇಶದಲ್ಲಿ ಒಂದು ದೇಶದ ವಿರುದ್ಧ ದೇಶದ ಹೆಸರು ಕೆಡಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾರೆ, ಹರ್ಷನ ಕೊಲೆ ಆದಾಗ ಅದಕ್ಕೆ ಅಪಮಾನ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಕಾಂಗ್ರೆಸ್ ಇವತ್ತು ಹತಾಶ ಆಗಿದೆ, ಕಾಂಗ್ರೆಸ್ ಹತಾಶ ಮೂಡ್ ನಲ್ಲಿದೆ. ಅದಕ್ಕೋಸ್ಕರ ಇವತ್ತು ಈ ರೀತಿಯ ಮುಸ್ಲಿಂ ತುಷ್ಟೀಕರಣದ ರಾಜಕಾರಣ ಮಾಡ್ತಾ ಇದೆ, ಮುಸ್ಲಿಂ ತುಷ್ಟೀಕರಣದ ರಾಜಕಾರಣವನ್ನು ಮಾಡ್ತಾ ಇದೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಈ ಕಾಂಗ್ರೆಸ್ಸಿನ ಮುಸ್ಲಿಂ ಲೀಗ್ ನೀತಿಯನ್ನ, ಕಾಂಗ್ರೆಸ್ಸಿನ ಮುಸ್ಲಿಂ ಲೀಗ್ ನೀತಿಯನ್ನ ಜನರ ಮಧ್ಯದಲ್ಲಿ ಒಯ್ದು ಕಾಂಗ್ರೆಸ್ಸಿನ ನಿಜ ಬಣ್ಣವನ್ನ ಬಯಲು ಮಾಡುವಂತ ಕೆಲಸವನ್ನ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ. ಅದಕ್ಕಾಗಿ ಇಡೀ ರಾಜ್ಯದಲ್ಲಿ ಹೋರಾಟಗಳು ನಡೀತಾ ಇದೆ. ಅನೇಕ ಜನ ಕಣ್ಣೀರು ಹಾಕ್ತಾ ಇದ್ದಾರೆ, ಹರ್ಷನ ಸಾವು ಇನ್ನು ಇದು ಕೊನೆ ಘಟನೆ ಆಗಬೇಕು. ಇನ್ನು ಮುಂದೆ ಯಾರಾದ್ರೂ ಹಿಂದೂ ಕಾರ್ಯಕರ್ತರ ಮೇಲೆ ದಾಳಿ ಮಾಡಿದ್ರೆ ಅದಕ್ಕೆ ತಕ್ಕ ಉತ್ತರ ಕೊಡುವಂತ ಶಕ್ತಿ ಹಿಂದೂ ಸಮಾಜಕ್ಕೆ ಇದೆ ಅನ್ನುವಂತ ಎಚ್ಚರಿಕೆ ನಾವು ಕೊಡ್ತಾ ಇದ್ದೀವಿ. ಅದಕ್ಕಾಗಿ ಇವತ್ತಿನ ಈ ಪ್ರತಿಭಟನೆ ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ನಾವು ಪ್ರತಿಭಟನೆ ಮುಖಾಂತರ ಮನವಿ ಪತ್ರವನ್ನ ಸಲ್ಲಿಸಿ ಕಾಂಗ್ರೆಸ್ಸಿನ ಬಣ್ಣವನ್ನ ಬಯಲು ಮಾಡುವಂತ ಕೆಲಸವನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಧನ್ಯವಾದಗಳು.